ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಸಂಸ್ಥೆಯಿಂದ ನಾವು ನಿಮಗೆ ಟ್ಯಾಲ್ಪ್ ಟೂಲ್ಸ್ನ ಕಲಿಸ್ತಾ ಬರ್ತಾ ಇದ್ದೀವಿ ವಿಡಿಯೋಸ್ ಮುಖಾಂತರ. ಸೊ ಆ ವಿಡಿಯೋಸ್ನೆಲ್ಲ ನೀವು ನೋಡಿದ್ದೀರಾ, ಅದರಿಂದ ನೀವು ಬಹಳಷ್ಟು ತಿಳ್ಕೊಂಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ, ನಿಮಗೆ ಅದರಿಂದ ಅನುಕೂಲ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಈಗ ನಾವು ಅದನ್ನು ಮುಂದುವರಿಸ್ತಾ ನಾವು ಮುಂದಿನ ಟೂಲ್ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಕೆ ಹ್ಯಾಂಗ್ಮ್ಯಾನ್. ಸೊ ಈ ಕೆ ಹ್ಯಾಂಗ್ಮ್ಯಾನ್ ಅನ್ನೋದನ್ನು ಏನು ಅಂತ ನೋಡೋಣ. ಅದ್ರ ಮೊದಲನೇದಾಗಿ ಅದನ್ನು ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಡೆಸ್ಕ್ಟಾಪ್ ಕಾಣಿಸುತ್ತಲ್ವಾ. ಸೊ ಇಲ್ಲಿ ಉಬುಂಟು ಸಾಫ್ಟ್ವೇರ್ ಅಂತ ಇದೆ. ಸೊ ಇದನ್ನು ನೀವು ಎ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಕೆ ಹ್ಯಾಂಗ್ಮ್ಯಾನ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆ HANG ಕೆ ಹ್ಯಾಂಗ್ ಅಂತ ಕೊಟ್ಟಿದ ತಕ್ಷಣವೇ ನಿಮಗೆ ಅದು ತೋರಿಸುತ್ತೆ. ಸೊ ಕೆ ಹ್ಯಾಂಗ್ಮ್ಯಾನ್ ಅಂತ ನಾನು ಆಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇನ್ಸ್ಟಾಲ್ಡ್ ಅಂತ ಬರುತ್ತದೆ. ನೀವೇನು ಮಾಡಬೇಕು, ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ಅದು ಇನ್ಸ್ಟಾಲ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ನೀವು ಈ ಥರ ಲಾಂಚ್ ಅಂತ ಕ್ಲಿಕ್ ಮಾಡಬೇಕು. ಸೊ ಲಾಂಚ್ ಆದಮೇಲೆ ಅದು ನಿಮ್ಮ ಸೊ ಅಪ್ಲಿಕೇಶನ್ಸಲ್ಲಿ ಇರುತ್ತೆ. ಅದು ಶೋ ಅಪ್ಲಿಕೇಶನ್ಸ್ಗೆ ನಾನು ಕ್ಲಿಕ್ ಮಾಡಿ ಇಲ್ಲಿ ಇಲ್ಲೂ ಕೂಡ ನೀವು ಇಲ್ಲಿ ಟೈಪ್ ಹಿಯರ್ ಟು ಸರ್ಚಲ್ಲಿ ಕೆ ಹ್ಯಾಂಗ್ ಮ್ಯಾನ್ ಸೊ ಈ ಥರ ಬರುತ್ತೆ. ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 5-10 seconds ಓಪನ್ ಆಗೋಕ್ಕೆ ಅದು. ಸೊ ಅದು ಓಪನ್ ಆದಮೇಲೆ ನೋಡೋದಕ್ಕೆ ಅದು ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಈಗ ನಾನು ಈ ಕೆ ಹ್ಯಾಂಗ್ಮ್ಯಾನ್ ಅನ್ನೋದು ಏನು ಅನ್ನೋದನ್ನು ಹೇಳ್ತೀನಿ. ಸೊ ಈ ಕೆ ಹ್ಯಾಂಗ್ಮ್ಯಾನ್ ಅನ್ನೋದು ಒಂದು ಗೇಮ್. ಸೊ ಗೇಮ್ ಅಂದರೆ ಆಟ ಆಡೋದು. ಸೊ ಆಟ ಆಡೋದು ಅಂದಿದ ತಕ್ಷಣ ಮಕ್ಕಳಿಗೆ ಬಹಳಷ್ಟು ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಸೊ ಈ ಆಟ ಆಡೋದ್ರ ಜೊತೆಗೆ ನಾವು ಆಟದ ಜೊತೆ ಪಾಠ ಅಂತ ಹೇಳ್ತೀವಲ್ವ, ಆಟ ಆಡ್ಕೊಂಡೇ ನಾವು ಪಾಠ ಕೂಡ ಕಲ್ತ್ಕೋಬಹುದು. ಹೇಗೆ ಅಂದರೆ ಇದು ಒಂದು ಇಂಗ್ಲೀಷ್ ಗೇಮ್. ಸೊ ಇಂಗ್ಲೀಷ್ ಪದಗಳನ್ನ ನಾವು ಹುಡುಕೋದು, ಗೆಸ್ ಮಾಡೋದು ಅಂತ ಹೇಳ್ತಾರೆ, ಗೆಸ್ ಮಾಡೋ ಗೇಮ್ ಇದು. ಸೊ ಇದರಿಂದ ಟೀಚರ್ಸ್ಗೂ ಸಹ ಭಾಳಷ್ಟು ಅನುಕೂಲ ಆಗುತ್ತೆ. ಹೇಗೆ ಅಂತಂದರೆ ಅವರ ವೊಕ್ಯಾಬ್ಯುಲರಿನ, ಇಂಗ್ಲೀಷ್ ವೊಕ್ಯಾಬ್ಯುಲರಿನ ಹೆಚ್ಚು ಮಾಡ್ಕೋಬೋದು. ಜಾಸ್ತಿ ಇಂಗ್ಲೀಷ್ ಪದಗಳನ್ನ ತಿಳ್ಕೊತಾ ಇಂಗ್ಲೀಷ್ ನಾಲೆಜ್ನ ಜಾಸ್ತಿ ತಿಳ್ಕೊಂಡು ಮಕ್ಳಿಗೆ ಹೇಳ್ಕೊಡ್ಬೋದು. ಮಕ್ಳು ಏನು ಮಾಡ್ಬೋದು ಅಂದರೆ ಗೆಸ್ ಮಾಡಿಕೊಂಡು ಆಟ ಆಡ್ಕೊಂಡೇ ಇಂಗ್ಲೀಷ್ ಪದಗಳನ್ನ ತಿಳ್ಕೊಬಹುದು. ಹಾಗಾದರೆ ಇದು ಹೇಗೆ ಆಟ ಆಡೋದು, ರೂಲ್ಸ್ ಹೇಗೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೆಲ್ಲ ಆಪ್ಷನ್ಸ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಸೊ ಇದೇನು ಅಂತ ನಾನು ಹೇಳ್ತಾ ಬರ್ತೀನಿ, ಆಮೇಲೆ ನಾನು ರೂಲ್ಸ್ ಹೇಳ್ತೀನಿ. ಸೊ ಈಗ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ಮೊದಲನೇದೇನಿದೆ ಇಲ್ಲಿ ಪ್ಲೇ ಅಂತ ಇದೆ. ಸೊ ಪ್ಲೇನ ನಾನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ABCD ಅಂತ ಜೆಡ್ ತನಕನೂ ನಿಮಗೆ ಕೀಬೋರ್ಡ್ ಲೇಔಟ್ ಥರ ಕೀಬೋರ್ಡ್ ಕೀ ಕಾಣಿಸ್ತಾ ಇದೆ ಅಲ್ವಾ. ಅದಾದಮೇಲೆ ಇಲ್ಲಿ ಸ್ಕೋರ್, ವಿನ್, ಲಾಸಸ್, ರಿಮೇನಿಂಗ್ ಎಸ್ಸಸ್, ಜೊತೆಗೆ ಇಲ್ಲಿ ಡ್ಯಾಶ್ 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 ಅಂತೆಲ್ಲ ಎಷ್ಟೊಂದು ಡ್ಯಾಶಸ್ ಇದೆ. ಸೊ ಇಲ್ಲಿ ಕೆಳಗಡೆನೂ ಕೂಡ ನಿಮಗೆ ಏನೇನೋ ಆಪ್ಷನ್ಸ್ ಬಂತು, ಕರೆಕ್ಟ್ ಅಲ್ವಾ. ಸೊ ಈಗ ಈ ಆಪ್ಷನ್ಸ್ ಎಲ್ಲ ಏನೇನು ಅಂತ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನೀವು ಪ್ಲೇ ಅಂತ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ಇಲ್ಲಿ ನಿಮಗೆ ಕ್ಯಾಟಗರೀಸ್ ಅಂತ ಇದೆ. ಈ ಕ್ಯಾಟಗರೀಸ್ ಅಂದರೆ ಏನಂದರೆ ಇವಾಗ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯನಿಮಲ್ಸ್, ಕ್ಲಾತಿಂಗ್, ಕಂಪ್ಯೂಟರ್ಸ್, ಈಸಿ, ಹಾರ್ಡ್ ಈ ಥರ ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ. ಅಂದರೆ ಆ್ಯನಿಮಲ್ಸ್ ಬಗ್ಗೆ ಏನಾದರೂ ಪದಗಳು ನಿಮಗೆ ಗೆಸ್ ಮಾಡೋದಕ್ಕೆ ಬೇಕಾದರೆ ಆ್ಯನಿಮಲ್ಸ್ ಸೆಲೆಕ್ಟ್ ಮಾಡ್ಕೊತೀರಾ. ಫ್ರೂಟ್ಸ್ ಅಂದರೆ ಹಣ್ಣುಗಳ ಬಗ್ಗೆ ತಿಳ್ಕೊಬೇಕು ಅಂದಾಗ ಫ್ರೂಟ್ಸ್ ತೊಗೋತೀರಾ. ಅದೇ ಥರ ಸ್ಪೋರ್ಟ್ಸ್, ವೆಜಿಟೇಬಲ್ಸ್ ಆ ಥರ ಎಲ್ಲ ಇದೆ. ಸೊ ಈಗ ನಾನು ಆ್ಯನಿಮಲ್ಸೇ ಇರಲಿ, ಆ್ಯನಿಮಲ್ಸ್ನ ಇಟ್ಕೋತೀನಿ, ಆ್ಯನಿಮಲ್ಸ್ ಬಗ್ಗೆ ಪದಗಳನ್ನ ಗೆಸ್ ಮಾಡೋದು ಅಂತ. ಅದಾದಮೇಲೆ ಪಕ್ಕದಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಮೇನಾಗಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಅಮೇರಿಕನ್ ಇಂಗ್ಲೀಷ್. ಸೊ ಇಲ್ಲಿ ಮೌಸಲ್ಲಿ ಈ ಥರ ಕೆಳಗಡೆ ಸ್ಕ್ರಾಲ್ ಮಾಡ್ಕೊತ ಬಂದರೆ ಅದು ಕೆಳಗಡೆ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ನೀವು ಅಮೇರಿಕನ್ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಿಟಿಷ್ ಬೇಡ, ಅಮೇರಿಕನ್ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಪಕ್ಕದ ಯಾವುದು ಅಂದರೆ ಥೀಮ್ನ ಚೇಂಜ್ ಮಾಡೋದು. ಈ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದೆಯಲ್ಲ ಇವಾಗ, ಸಿ ಥೀಮ್ ಅಂದರೆ ಸೀದ್ ಬರುತ್ತೆ. ಅದೇ ಥರ ನೋಟ್ಸ್, ತುಂಬ ಥೀಮ್ಸ್ ಇದೆ, ನಿಮ್ಗೆ ಯಾವ್ದು ಹಿಂದೆಗಡೆ ಹೆಂಗೆ ಬೇಕು ಸುಮ್ಮನೆ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೊಳ್ಳೋದಷ್ಟೇ ಅದು. ಸೊ ನಾನು ವಿಂಟರ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರಿವೀಲ್ ವರ್ಡ್ ಅಂತ ಇದೆ. ನಾನು ನೆಕ್ಸ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ತೋರಿಸ್ತೀನಲ್ಲ ಆವಾಗ. ಜೊತೆಗೆ ಇಲ್ಲಿ ಟೈಮರ್ ಹೋಗ್ತಾ ಇದೆ ನೋಡಿ, ಸೆಕೆಂಡ್ಸ್ ಅಲ್ಲಿ ಟೈಮರ್ ಹೋಗ್ತಾ ಇದೆ. ಸೊ ಟೈಮ್ ಇರುತ್ತೆ ಗೆಸ್ ಮಾಡೋದಕ್ಕೆ ವರ್ಡ್ನ, ಸಮಯ ಅವಕಾಶ, ಕಾಲಾವಕಾಶ ಕೊಟ್ಟಿರ್ತಾರೆ. ಸೊ ಅದು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದಾದಮೇಲೆ ನಿಮಗೆ ಮುಂದಿನ ಗೆಸ್ ಬೇಕು, ಮುಂದಿನ ವರ್ಡ್ ಗೆಸ್ ಮಾಡೋದಕ್ಕೆ ನೀವು ಇಲ್ಲಿ ಲೋಡ್ ನೆಕ್ಸ್ಟ್ ವರ್ಡ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗ ನೋಡಿ ಚೇಂಜ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನೀವು ಬೇಡ ಚೇಂಜ್ ಮಾಡಿದ್ರೆ ಇನ್ನೂ ಚೇಂಜ್ ಆಗ್ತಾ ಬರುತ್ತೆ. ಸೊ ಇದು ಕೆಳಗಡೆ ಇರೋ ಆಪ್ಷನ್ಸ್ ಆಯಿತು. ಈಗ ನೆಕ್ಸ್ಟು ಸೆಟ್ಟಿಂಗ್ಸ್ ಹೋಗೋಣ. ಸೆಟ್ಟಿಂಗ್ಸಲ್ಲಿ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾನು ಹೇಳಿದ್ನಲ್ವ ಟೈಮ್ ಸೆಟ್ ಮಾಡ್ಕೋಬೋದು ನೀವು ಅಂತ. ಸೊ ಇಲ್ಲಿ ನೋಡಿ ಕಮ್ಮಿ ಬೇಡ, ಕಮ್ಮಿ ಮಾಡಿದಷ್ಟು ನಿಮಗೆ ಟೈಮ್ ಇದ್ದರೆ 7 seconds ಹೋಗ್ತಾ ಇದೆ ಅಂತ ನೀವು ನೋಡೋಕ್ಕಾಗಲ್ಲ, ಬೇಗ ಗೆಸ್ ಮಾಡೋಕ್ಕಾಗಲ್ಲ. ಜಾಸ್ತಿ ಟೈಮ್ ಇದ್ದರೆ ನೀವು ಆರಾಮಾಗಿ ಗೆಸ್ ಮಾಡ್ಕೋಬೋದು. ಜಾಸ್ತಿ ಟೈಮ್ನೇ ಸೆಟ್ ಮಾಡ್ಕೊಬಿಡಿ. 300 seconds ಅಂದರೆ ಒಂದು 5 ನಿಮಿಷ ಇರುತ್ತೆ, 5 ನಿಮಿಷನೂ ಸೆಟ್ ಮಾಡ್ಕೊಬಿಡಿ. ಅದಾದಮೇಲೆ ಸೌಂಡ್, ಇದು ಸೌಂಡ್ ಕ್ಲಿಕ್ ಮಾಡ್ಕೊಂಡಂದರೆ ನೀವು ಕ್ಲಿಕ್ ಮಾಡಿದಾಗೆಲ್ಲ ಅದು ಸೌಂಡ್ ಕೇಳಿಸ್ತಾ ಬರುತ್ತೆ ಅಷ್ಟೇ. ಸೊ ನೋಡಿ ಈ ಥರ ಸೌಂಡ್ ಕೇಳಿಸುತ್ತೆ. ಸೊ ಇದು ಸೆಟ್ಟಿಂಗ್ಸಲ್ಲಿ. ಇದು ನೆಕ್ಸ್ಟ್ ಏನಂದರೆ
ಈ ಒಂದು ಗೇಮ್ ಕೆ ಹ್ಯಾಂಗ್ ಮ್ಯಾನ್ ಇದೆಯಲ್ಲ, ಸೊ ಇದರದ್ದು ಯಾವ ವರ್ಷನ್ನು, ಇದು ಯಾವ ಸಂಸ್ಥೆ ಕಂಡುಹಿಡ್ದಿರೋದು, ಆ ಥರ ಏನೇನೋ ಇನ್ಫಾರ್ಮೇಷನ್ ಇದೆ, ಅದೇನು ಅಷ್ಟೊಂದು ಮುಖ್ಯ ಇಲ್ಲ. ಅದಾದಮೇಲೆ ಆ ಸಂಸ್ಥೆ ಬಗ್ಗೆ ಇದೆ, ಯಾವ ಸಂಸ್ಥೆ ಕಂಡುಹಿಡಿದಾರಲ್ಲ KDE, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಬೇಕು ಅಂದವರು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ತಿಳ್ಕೊಬಹುದು ಮಾಹಿತಿನ. ಅದಾದಮೇಲೆ ವ್ಯೂ ಕೆ ಹ್ಯಾಂಗ್ ಮ್ಯಾನ್ ಹ್ಯಾಂಡ್ ಬುಕ್ ಅಂತ ಇದೆ. ಈ ಹ್ಯಾಂಡ್ ಬುಕ್ ಅಂತಂದರೆ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಅದು ಹ್ಯಾಂಡ್ ಬುಕ್ಕಿಗೆ ತೊಗೊಂಡು ಕರ್ಕೊಂಡು ಹೋಗುತ್ತೆ ನಮಗೆ. ಸೊ ಇಲ್ಲಿ ಏನಂದರೆ, ಇವಾಗ ನಾವು ಯಾವುದಾದ್ರೂ ಒಂದು ಮಿಕ್ಸಿ ಏನಾದರೂ ತೊಗೊತೀವಲ್ಲ ಮನೆಗೆ ಐಟಮ್ಸು, ಅದರಲ್ಲಿ ಒಂದು ಹ್ಯಾಂಡ್ ಬುಕ್ ಮ್ಯಾನ್ಯುಲ್ ಅಂತ ಕೊಟ್ಟಿರ್ತಾರೆ, ಹೇಗೆ ಅದನ್ನು ಯೂಸ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಾರೆ. ಸೊ ಅದೇ ಥರ ಇದು ಅಷ್ಟೇ, ಇಲ್ಲಿ ಇಂಟ್ರೊಡಕ್ಷನ್, ಅದ್ರ ಹೆಂಗೆ ಯೂಸೇಜ್ ಹೆಂಗೆ ಅದೆಲ್ಲ, ಟಿಪ್ಸ್ ಏನೇನು ಅಂತ ಎಲ್ಲ ನೀವು ಇಲ್ಲೂ ಕೂಡ ಕ್ಲಿಕ್ ಮಾಡಿ ತಿಳ್ಕೊಬಹುದು, ಮಾಹಿತಿ ತೊಗೋಬಹುದು. ಸೊ ಮತ್ತೆ ನಾನು ಗೇಮಿಗೆ ಬರ್ತೀನಿ. ಅದಾದಮೇಲೆ ಇಲ್ಲಿ ಸ್ಟಾರ್ ಇದೆ, ಇದೆಲ್ಲ ನಮಗೇನು ಅಷ್ಟೊಂದು ಬೇಕು, ಇಂಪಾರ್ಟೆಂಟ್ ಇಲ್ಲ. ಅದಾದಮೇಲೆ ಇಲ್ಲಿ ಆಫ್ ಮಾಡೋದಕ್ಕೆ, ಇದರಿಂದ ಆಚೆ ಬರೋದಕ್ಕೆ ನೀವು ಕ್ವಿಟ್ ಅಂತ ಪ್ರೆಸ್ ಮಾಡಿದ್ರೆ ಅದು ಆಚೆ ಬರ್ತೀವಿ ಗೇಮಿಂದ, ಕ್ಲೋಸ್ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ನಮ್ಮದು ಸೆಟ್ಟಿಂಗ್ಸ್ ಆಯಿತು. ಈಗ ನಾನು ಗೇಮ್ ಒಂದು ಗೇಮ್ ಆಟಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಇನ್ನೂ ರೂಲ್ಸ್ ನೀಟಾಗಿ ಗೊತ್ತಾಗುತ್ತೆ. ಸೊ ಈ ಡ್ಯಾಷಸ್ ಎಲ್ಲ ಆ ಲೆಟರ್ಸ್ಗೆ ನಾವು ಫಿಲ್ ಮಾಡೋದಕ್ಕೆ ಕೊಟ್ಟಿರೋ ಡ್ಯಾಷಸ್, ಇಷ್ಟು ಆ ಒಂದು ಪದದಲ್ಲಿ ಇಷ್ಟು ಅಕ್ಷರ ಇದೆ ಅಂತ, 1, 2, 3, 4, 5. ಸೊ ಇದರಲ್ಲಿ 5 ಅಕ್ಷರಗಳದ್ದು, ಆನಿಮಲ್ ನಾನು ತೊಗೊಂಡಿದ್ದೆನಲ್ವ, ಇದು ಯಾವುದೋ ಒಂದು ಪ್ರಾಣಿ. ಸೊ ಈಗ ನಾನು ಹಿಂಟ್ ಅಂತ ತೊಗೊತೀನಿ, ಇದು ಒಂದು ಬಲ್ಬ್ ಕಾಣಿಸ್ತಾ ಇದೆ ಅಲ್ವಾ ಸಿಂಬಲ್ಲು, ಸೊ ಇದು ಹಿಂಟ್. ಹಿಂಟ್ ಅಂತಂದರೆ ಅದರದ್ದು ಕ್ಲೂ ಕೊಡುತ್ತೆ. ಇದೇನಂದರೆ ಸ್ಲೋ ಮೂವಿಂಗ್ ಹ್ಯಾಸ್ ಎ ಸ್ಪೈರಲ್ ಶೆಲ್ ಅಂತ ಇದೆ, ನಿಧಾನಕ್ಕೆ ಹೋಗೋದು ಸ್ಪೈರಲ್ ಶೆಲ್ ಇರುತ್ತೆ ಅಂತ ತೋರಿಸ್ತಾ ಇದೆ. ಸೊ ನಂಗೆ ಗೊತ್ತಾಗ್ತಿಲ್ಲ ಈಗ ಯಾವುದು ವರ್ಡು ಅಂತ, ಜಸ್ಟ್ ಒಂದು ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ಎ ಅಂತ ನಾನು ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ತೀನಿ, ಓಕೆ ಎದು ಎ ಇದ್ದರೆ ಅದು ತೋರಿಸುತ್ತೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಎ ಇದೆ. ಸೊ ಇನ್ನು ಯಾವ ಎಯಿಂದ ಯಾವ ಪ್ರಾಣಿ ಬರುತ್ತೆ, ನಿಧಾನಕ್ಕೆ ಹೋಗೋದು ಅಂತ ಯೋಚನೆ ಮಾಡಿ, ನೀವು ಗೆಸ್ ಮಾಡ್ತಾ ಬನ್ನಿ. ಸೊ ಈಗ ನೆಕ್ಸ್ಟು ನಾನು ಇ ಕೊಡ್ತೀನಿ. ಸೊ ಇ ಅದು ತಪ್ಪು, ತಪ್ಪಾಗಿರೋದಕ್ಕೆ ನೋಡಿ ಇಲ್ಲಿ ರಿಮೈನಿಂಗ್ ಗೆಸ್ಸಸ್ಸಲ್ಲಿ ಅದು 9 ಅಂತ ಬಂತು, 10 ಇತ್ತಲ್ವ ಈಗ 9 ಬಂತು, ಇ ಅಲ್ಲ. ಸೊ ನೆಕ್ಸ್ಟ್ ಯಾವ್ದು ನೋಡೋಣ, 6 ಕೊಡ್ತೀನಿ, 6 ತಪ್ಪು. ನೆಕ್ಸ್ಟು ಇಲ್ಲಿ ಟೈಮ್ ಹೋಗ್ತಾ ಇದೆ ನೋಡಿ, 2:43 ಆ ಥರ ಟೈಮ್ ಹೋಗ್ತಾ ಇದೆ. ಎಸ್ ಕೊಟ್ಟೆ, ಓಕೆ ಎಸ್ ಇದೆ, ಸ್ನೇಲ್ ಅಂತ ಅನಿಸುತ್ತೆ, ಎಸ್ ಎನ್ ಇದೆ, ಎನ್ ಕರೆಕ್ಟ್, AIL ಕರೆಕ್ಟಾಗಿದೆ ನೋಡಿ, ಸ್ನೇಲ್ ಕರೆಕ್ಟಾಗಿದ್ದರೆ ಟಿಕ್ ತೋರಿಸುತ್ತೆ. ಸೊ ಇಲ್ಲಿ ನೋಡಿ ಸ್ಕೋರಲ್ಲಿ 1 ಮಾಡಿದ್ದೀನಿ, 1 ವಿನ್ ಇದೆ, ಲಾಸಸ್ ಸೋತಿರೋದು ಯಾವುದೂ ಇಲ್ಲ ಅಂತ. ಸೊ ನೆಕ್ಸ್ಟು ಆ್ಯನಿಮಲ್ಸ್ ಬೇಡ, ವೆಜಿಟೇಬಲ್ಸ್ಗೆ ಹೋಗೋಣ. ಸೊ ವೆಜಿಟೇಬಲ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈಗ ವೆಜಿಟೇಬಲ್ಸ್ ಬಂದಿರುತ್ತೆ. ಸೊ ಇಷ್ಟೊಂದಿದೆ ಅದರಲ್ಲಿ ಅಕ್ಷರಗಳು ಯಾವ್ಯಾವುದು ಅಂತ. ಫಸ್ಟ್ ಏನು ಮಾಡಬೇಕು, ಹಿಂಟಲ್ಲಿ ಹಿಂಟ್ಗೆ ಹೋಗಿ ಹಿಂಟ್ನೇ ಸೆಲೆಕ್ಟ್ ಮಾಡ್ಕೊ, ಫಸ್ಟ್ ಹಿಂಟ್ ಪ್ರೆಸ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಮಗೆ. ಸೊ ಇದರಲ್ಲಿ ಇದು ನಿಮಗೆ ಗೊತ್ತಾಗ್ತಿಲ್ಲ ಕಂಡುಹಿಡಿಯೋದಕ್ಕೆ ಅಂದರೆ, ಬೇಕಾದ್ರೆ ನೀವು ನೆಕ್ಸ್ಟ್ ವರ್ಡಿಗೆ ಹೋಗ್ಬೋದು. ಗೊತ್ತಾಗಲಿಲ್ಲ ಅಂತಂದರೆ ವೆರಿ ಹಾಟ್ ರೆಡ್ ಪೆಪ್ಪರ್ಸ್ ಅಂತ ಇದೆ. ಸೊ ಇದು ಗೊತ್ತಾಗಲಿಲ್ಲ ಅಂದರೆ ನೀವು ಹಿಂಗೆ ನೆಕ್ಸ್ಟ್ ವರ್ಡ್ಗೆ ಹೋಗ್ಬೋದು. ಇಲ್ಲ ನಾನು ಕಂಡಿಡಿತೀನಿ ಅಥವಾ ನಂಗೆ ಆ ಪದ ತಿಳ್ಕೋಬೇಕು ಯಾವುದಿದು ರೆಡ್ ಹಾಟ್ ಪೆಪ್ಪರ್ಸ್ ಅಂದರೆ ಯಾವ ವೆಜಿಟೇಬಲ್ ಅಂತ ಅಂದರೆ ನೀವು ತಿಳ್ಕೊಬೋದು. ಹೇಗೆ ಅಂದರೆ ಈ ಥರ ಗೆಸ್ ಮಾಡ್ತಾ ಹೋಗ್ಬೇಕು. ಓಕೆ, ಕ್ಯಾಪ್ಸಿಕಮ್ ಇರ್ಬೋದಾ ಅಂತ ನೋಡೋಣ. ಸಿ, ಓಕೆ ಸೀನೂ ಇದೆ ಅಲ್ಲ, ಪಿ ಇದೆ, ಪಿ ತಪ್ಪಾಗಿದೆ. ಸೊ ನೆಕ್ಸ್ಟ್ ಇ ತಪ್ಪಾಗಿದೆ. ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಇದು ಏನಕ್ಕೆ ಹ್ಯಾಂಗ್ ಮ್ಯಾನ್ ಅಂತ ಕರೀತಾರೆ ಅಂದರೆ, ಹ್ಯಾಂಗ್ ಅಂತಂದರೆ ನೇಣಾಕೋದಲ್ವಾ, ಹ್ಯಾಂಗ್ ಮಾಡೋದು ಕತ್ತಿಗೆ, ಮ್ಯಾನ್ ಅಂತಂದರೆ ಒಂದು ಮನುಷ್ಯ. ನನ್ನ ತಪ್ಪು ಗೆಸಸ್ಗೆಲ್ಲ ನಿಮ್ಗೆ ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ಇಲ್ಲಿ ಒಂದು ಏನೋ ಬರ್ತಾ ಇದೆ ನೋಡಿ. ಈಗ ನೆಕ್ಸ್ಟು ಡಿ ತಪ್ಪಿದೆ, ನೆಕ್ಸ್ಟು ಆರ್ ತಪ್ಪಿದೆ. ನೀವು ಅಕಸ್ಮಾತ್ ಮತ್ತೆ ಡಿನೇ ಹೊಡೆದ್ರೆ ಅದು ಏನೂ ತೋರಿಸಲ್ಲ, ಯಾಕಂದರೆ ಆಗಲೇ ಡಿ ತಪ್ಪಾಗಿದೆ ಅದು. ಮತ್ತೆ ಕರೆಕ್ಟಾಗಿರೋದು ಏನೇ ಹೊಡೆದ್ರೆ ಅದು ಏನೂ ತೋರಿಸಲ್ಲ, ಯಾಕಂದರೆ ಆಗಲೇ ಅದು ಕರೆಕ್ಟ್ ಇದೆ, ನಾವು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, ಒಂದು ಕಂಬದ ಥರ ಬಂತು, ತಪ್ಪಾಗಿದೆ. ನೆಕ್ಸ್ಟ್ ವೈ ಹೊಡಿತೀನಿ, ಅದು ತಪ್ಪು. ಸೊ ಹಾಗಾಗಿ ಇನ್ನೊಂದು ಬಂತು. ನೆಕ್ಸ್ಟು ಟಿ ಹೊಡಿತೀನಿ, ಸೊ ಅದಿದೆ ಟಿ ಎ. ಸೊ ನೆಕ್ಸ್ಟು ಇನ್ಯಾವುದು, ವಿ ಹೊಡಿತೀನಿ, ತಪ್ಪಾಗಿದೆ ನೋಡಿ. ನೆಕ್ಸ್ಟು ಇಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ಜೆ ಹೊಡೆದೆ, ಅದು ತಪ್ಪಿದೆ. ಇನ್ನು ರಿಮೈನಿಂಗ್ ಎಸ್ಸಸ್ 3 ಇದೆ ಅಷ್ಟೇ, ಟೈಮ್ ಇನ್ನೂ ಹೋಗ್ತಾ ಇದೆ ಇಲ್ಲಿ. ಅದಾದಮೇಲೆ ಜಿ ಹೊಡಿತೀನಿ, ಅದು ತಪ್ಪು ನೋಡಿ, ಹ್ಯಾಂಗಿಗೆ ಬಂತು ಅದು. ನೆಕ್ಸ್ಟು ಎಫ್ ಅಂತ ಟೈಪ್ ಮಾಡ್ತೀನಿ, ಅದು ತಪ್ಪಿದೆ. ಐ ಟೈಪ್ ಮಾಡ್ತೀನಿ, ತಪ್ಪು. ಸೊ ಅದು ಫುಲ್ ತಪ್ಪಾಗೋಯ್ತು, 10 ಗೆಸಸ್ಸು. ನನಗೆ ಅದು ವರ್ಡ್ ಯಾವುದು ಅಂತ ನನಗೆ ಅದು ಗೊತ್ತಾಗಲಿಲ್ಲ. ಓಕೆನಾ? ಸೊ ನಿಮಗೆ ಆ ವರ್ಡ್ ಯಾವುದು ಅಂತ ತಿಳ್ಕೋಬೇಕು ಅಂದಾಗ ನೀವೇನು ಮಾಡ್ಬೋದು, ಈಗ ನೀವೀಗ ಹಿಂಟಿಗೆ ಹೋಗ್ತೀರಾ. ಸೊ ಮತ್ತೆ ನಾನು ಈಗ ವೆಜಿಟೇಬಲ್ಸ್ ಬದಲು ಸ್ಪೋರ್ಟ್ಸ್ ತೊಗೊತೀನಿ. ಓಕೆನಾ? ಸ್ಪೋರ್ಟ್ಸ್ ತೊಗೊಂಡು ಹಿಂಟ್ ಅಂತ ಕೊಡ್ತೀನಿ, 4 ಬೇಸಸ್ ಅರೇಂಜ್ಡ್ ಇನ್ ಎ ಡೈಮಂಡ್. ಸೊ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ರಿವೀಲ್ ವರ್ಡ್ ಅಂತ ಮಾಡ್ಬೋದು. ಸೊ ನೋಡಿ, ಬೇಸ್ಬಾಲ್ ಅಂತ ತೋರಿಸ್ತು.
ಓಕೆನಾ. ಸೊ ಬೇಸ್ಬಾಲ್ ನಂಗೆ ಗೊತ್ತಿರಲಿಲ್ಲ, ನಾನು ತಿಳ್ಕೊಂಡೆ. ಸೊ ಹೊಸ ಒಂದು ಪದನ ತಿಳ್ಕೊಂಡಂಗಾಗಿತ್ತು ನನಗೆ ಸ್ಪೋರ್ಟ್ಸಲ್ಲಿ. ಸೊ ನೆಕ್ಸ್ಟು ಸ್ಪೋರ್ಟ್ಸ್ ಬಿಟ್ಟು ನೀವು ಇದೇ ಥರ ನೋಡಿ, ಒಂದೊಂದೇ ಒಂದೊಂದೇ ಕ್ಲಾತಿಂಗಲ್ಲಿ ನೋಡಿ, ಕ್ಲಾತಿಂಗ್ ಚೆಕ್ ಮಾಡಿಕೊಂಡು ಹಿಂಟ್ ಅಂತ ಹೋಗ್ತೀನಿ. ಬಾಟಮ್ ಹಾಫ್ ಆಫ್ ಎ ಡ್ರೆಸ್. ಸೊ ಏನಿರ್ಬೋದು ಅಂತ ಗೆಸ್ ಮಾಡಿ. ಎ ಅಂತೂ ಇನ್ನೊಂದು ಏನಂದರೆ ಇದರಲ್ಲಿ ಎ ಅಂತೂ ಇದ್ದೇ ಇರುತ್ತೆ, ನೋಡಿ ಟೈಪ್ ಮಾಡಿ. ಇದರಲ್ಲಿ ಎ ಇಲ್ಲ. ಸೊ ನೆಕ್ಸ್ಟ್ ಯು ಆರ್ ಆರ್ ಎಸ್ ಇದೆಲ್ಲ ಇದ್ದಿದೆ. ಸ್ಕರ್ಟ್ ಇರ್ಬೋದು, ಎಸ್ ಕೆ ಐ ಆರ್ ಟಿ ನೋಡಿ, ಸ್ಕರ್ಟ್ ಟಿ. ಸೊ ಕರೆಕ್ಟ್ ಇದ್ರೆ ಅದು ಕರೆಕ್ಟ್ ಅಂತ ತೋರಿಸುತ್ತೆ. ಈಗ ನೆಕ್ಸ್ಟು ನಂಗೆ ಇದು ಮೂರು ಪದ ಏನು ಅಂತ ಗೊತ್ತಾಗಲಿಲ್ಲ ಅಂದಾಗ ನೀವು ಬೇಕಾದರೆ ಹಿಂಟಿಗೆ ಹೋಗಿ ನೋಡಿ. ಹೆಡ್ ಕವರಿಂಗ್ ಅಂತ ಇದೆ, ಕ್ಯಾಪ್ ಇರ್ಬೋದಾ ಅಂತ ಅಂದ್ಕೊಳ್ಳೋಣ ನೋಡಿ. ಸಿ ಅಲ್ಲ, ಹ್ಯಾಟ್ ಹೆಚ್ ಎ ಟಿ ಹ್ಯಾಟ್. ಸೊ ಈ ಥರ ಗೊತ್ತಿದ್ರೆ ನೀವು, ಇಯರ್ ವಾರ್ಮರ್ ಅಂತ ಇದೆ. ಸೋರಿ ನಂಗೆ ಗೊತ್ತಾಗ್ತಿಲ್ಲ ಅಂದರೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ಒಂದೊಂದೇ ಒಂದೊಂದೇ. ನೀವೆಲ್ಲ ಟ್ರೈ ಮಾಡಿದ್ರೂ ನಿಮಗೆ ತಪ್ಪಾಗಿದೆ, ಗೊತ್ತಾಗ್ತಿಲ್ಲ, ಗೆಸಸ್ ಕಮ್ಮಿ ಆಗ್ತಾ ಇದೆ ಅಂದಾಗ ನೀವು ರಿವೀಲ್ ವರ್ಡ್ ಅಂದರೆ ನೋಡಿ, ಇಯರ್ ಮಫ್ಸ್ ಅಂತ ಇದೆ. ಸೊ ಆ ಥರ ನೀವು ಪದಗಳನ್ನ ತಿಳ್ಕೋಬಹುದು. ಸೊ ಇದೇನಂದರೆ ಒಂದು ಆಟದ ಜೊತೆಗೇ ನಮಗೆ ಮಾಹಿತಿ ಕೂಡ ಕೊಡುತ್ತೆ. ಸೊ ಆಟ ಆಡಿಕೊಂಡೇ ನಾವು ಪಾಠನೂ ಕಲ್ತ್ಕೊಳೋ ಥರ, ಟೀಚರ್ಸ್ಗೆ ಸಾಕಷ್ಟು ವರ್ಡ್ಸ್ನ ತಿಳ್ಕೊಂಡು ನಿಮ್ಮ ವೊಕ್ಯಾಬ್ಯುಲರಿ ಹೆಚ್ಚಿಸ್ಕೊಳ್ಳೋ ಥರ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಈ ಒಂದು ಆಟ ಆಡ್ಕೊಂಡೇ ಫನ್ ಇರುತ್ತೆ, ಆಟ ಆಡಿಕೊಂಡು ಆಟನೂ ಆಡ್ದಂಗೆ ಇರುತ್ತೆ, ಅದ್ರ ಜೊತೆಗೆ ಇಂಗ್ಲೀಷ್ ಪದಗಳನ್ನ ಕಲ್ತ್ಕೊಂಡಾಗೂ ಇರುತ್ತೆ. ಸೊ ಇದಿಷ್ಟು ಇದ್ರದ್ದು ಗೇಮ್ದು ರೂಲ್ಸು. ಈಗ ನಾನು ಮೂರು ವಿನ್ ಆಗಿದ್ದೀನಿ, ಮೂರು ಸೋತಿದ್ದೀನಿ, ಸೊ ಸ್ಕೋರ್ 0 ಇದೆ, ಈ ಥರ ಅದರಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಒಬ್ಬರು ಇಬ್ಬರಿಬ್ಬರು ಮಕ್ಕಳು ಬೇಕಾದ್ರೆ ನೋಡು ನನ್ನ ಸ್ಕೋರ್ ಇಷ್ಟ ಆಯಿತು ಅಂತ ಕಾಂಪಿಟೇಷನ್ ಥರ ಮಾಡಿ ಕೂಡ ಈ ಒಂದು ಗೇಮ್ನ ಆಟ ಆಡಬಹುದು. ಸೊ ಇದು ಹೇಳ್ದಂಗೆ ಆಟ ಆಡಿಕೊಂಡು ಪಾಠ ಅಂದರೆ ಮಾಹಿತಿ ಅಥವಾ ನಮ್ಮ ಒಂದು ಇಂಗ್ಲೀಷ್ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇಂಗ್ಲೀಷ್ ಪದಗಳನ್ನ ಹೆಚ್ಚು ಹೆಚ್ಚು ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗೋವಂಥ ಒಂದು ಗೇಮು. ತುಂಬ ಸಿಂಪಲ್ಲು, ರೂಲ್ಸು ಸಿಂಪಲ್ಲು, ಆಮೇಲೆ ಬೇಗ ಬೇಗ ಕಲ್ತ್ಕೊಂಡು ಆಟನೂ ಆಡೋದಕ್ಕೆ ಶುರು ಮಾಡಿಬಿಡ್ಬೋದು. ಸೊ ಇದನ್ನು ನೀವು ಆಟ ಆಡಿಕೊಂಡು ಈ ಒಂದು ಗೇಮ್ನ ನೀವು ಈ ಆಟ ಆದ ಮುಖಾಂತರ ನೀವು ಈ ಗೇಮಲ್ಲಿ ಜಾಸ್ತಿ ಮಾಹಿತಿನ ತಿಳ್ಕೊಬೋದು. ಸೊ ಮಕ್ಕಳು ಆಟಾಡಿ, ಟೀಚರ್ಸು ಕೂಡ ಆಟಾಡಿ, ನಿಮ್ಮ ಫ್ರೀ ಟೈಮಲ್ಲಿ ನೀವು ಆಟಾಡ್ಕೊಂಡು ನೀವು ಮಾಹಿತಿ ತಿಳ್ಕೊಬಹುದು. ಮಕ್ಕಳು ಕೂಡ ನಿಮಗೆ ಯಾವಾಗ ನಿಮಗೆ ಕಂಪ್ಯೂಟರಲ್ಲಿ ಸಮಯ ಕಳೆಯೋದಕ್ಕೆ ಸಿಗುತ್ತಲ್ವ ಆವಾಗ ಈ ಒಂದು ಟೂಲ್ನ ಓಪನ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸಿದ್ದೀನಿ. ಓಪನ್ ಮಾಡಿಕೊಂಡು ಆಟನೂ ಆಡಿ, ಅದ್ರ ಜೊತೆಗೆ ಅದರ ಇಂಗ್ಲೀಷ್ ಪದಗಳನ್ನ, ಇಂಗ್ಲೀಷ್ ವರ್ಡ್ಸ್ಗಳನ್ನ ತಿಳ್ಕೊಳ್ಳಿ, ಕ್ಯಾಟಗರೀಸ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ದಂಗೆ. ಆಮೇಲೆ ನಿಮಗೆ ಈಸಿ ಆಗಿರೋದು ಕೊಡಿ ಅಂದಾಗ ಈಸಿದ್ ಕೊಡ್ತಾರೆ. ಸೊ ಅದಕ್ಕೆ ಹಿಂಟ್ ಅಂತ ಕೊಟ್ಟು ಈವ್ನಿಂಗ್ ಮೀಲ್. ಈವ್ನಿಂಗ್ ಮೀಲ್ ಅಂದರೆ ಏನು? ಸೊ ನಿಮ್ಗೆ ಗೊತ್ತಿದ್ರೆ ಟೈಪ್ ಮಾಡ್ಕೋ ಬನ್ನಿ, ಇಲ್ಲಾಂದರೆ ರಿವೀಲ್ ವರ್ಡ್ ಅಂದರೆ ಡಿನ್ನರ್. ಸೊ ಊಟ ಮಾಡ್ತೀವಲ್ವ ರಾತ್ರಿ ಹೊತ್ತು, ಸೊ ಅದಕ್ಕೆ ಡಿನ್ನರ್ ಅಂತ ಹೇಳ್ತಾರೆ. ಸೊ ಈ ಥರ ನಿಮಗೆ ಪದಗಳು ತಿಳ್ಕೊಳೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಇದೊಂದು ಸಿಂಪಲ್ ಗೇಮ್, ಆಟಾಡೋದು, ಆಟ ಆಡಿಕೊಂಡು ನೀವು ಒಂದು ಇಂಗ್ಲೀಷ್ ವರ್ಡ್ಸ್ನ ತಿಳ್ಕೊಳ್ಳೋದು. ಸೊ ಈ ವಿಡಿಯೋನ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು.